ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಕುರುಬ ಸಮಾಜದ ಈ ಸಭೆಯನ್ನ ಕುರುಬ ಸಮಾಜದ ನಾಯಕರುಗಳ ಸಭೆಯನ್ನು ಇವತ್ತು ಕರೆದಿದ್ವಿ. ಬಹಳಷ್ಟು ಯಶಸ್ವಿಯಾಗಿದೆ. 8 ಕ್ಷೇತ್ರಗಳ ಕುರುಬ ಸಮಾಜದ ನಾಯಕರುಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಈ ಸರಿ ಬೆಂಬಲಿಸ್ತೀವಿ ಅಂತ ಹೇಳಿ. ಅದರಿಂದ ನನಗಂತೂ ಅತೀವ ಸಂತಸ ಆಗಿದೆ. ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ, ಅವೆಲ್ಲ ಹಿಂದುಳಿದವರು, ದಲಿತರು, ಮುಸಲ್ಮಾನರು, ಬೇರೆ ಯಾವುದೇ ವರ್ಗದಲ್ಲಿರುವಂತಹ ಬಡವರು ಎಲ್ಲರೂ ಸೇರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯನ ಬೆಂಬಲಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಾವೇಶಗಳು ಇದೇ ತರ ಮತ್ತೆ ನಮ್ಮ ಒಕ್ಕಲಿಗರ ಸಮಾವೇಶವನ್ನು ಸಹ ಹಲವಾರು ನಾಯಕರುಗಳು ನಮ್ಮ ಮಂತ್ರಿಯಾದ ಸುಧಾಕರ್ ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ದಲಿತರ ಸಮಾವೇಶವನ್ನು ಸಹ ನಮ್ಮ MLAಗಳ ನಾಯಕತ್ವದಲ್ಲಿ, ಜಾತಿವಾರು ಈ ತರ ಸಮಾವೇಶಗಳನ್ನ ಮಾಡಿ ನಿಜವಾದ ಜನಸೇವಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ತಿಳಿ ಹೇಳಲಿಕ್ಕೆ ಈ ತರ ಸಮಾವೇಶಗಳನ್ನ ಮಾಡ್ತಾರೆ. ಈ ಸಮಾಜ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿರುವಂತದ್ದು ಬಲಗೈ ಸಮಾಜದಲ್ಲಿರುವಂತಹ ಬಂಧುಗಳೆಲ್ಲ, ನಮ್ಮ ಅಣ್ಣ ತಮ್ಮಗಳು, ನಮ್ಮ ಅಕ್ಕ ತಂಗಿರು, ಅವರೆಲ್ಲ ಅವ್ರಿಗೂ ಗೊತ್ತಿದೆ ಈ ದೇಶ ಉಳಿಬೇಕು ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಆದ್ರಿಂದ ಅವ್ರ ಸಪೋರ್ಟ್ ಯಾವತ್ತೂ ಇದೆ. ಅವ್ರ ನಾಯಕರೆಲ್ಲ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರೇನೇ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಡಿಸ್ಟಿಕ್ ನಲ್ಲಿ ಅವರೇ ವೆಹಿಕಲ್ಸ್ ಮಾಡ್ಕೊಂಡು ಫೋಟೋಗಳು ಕಳಿಸ್ತಾ ಇರ್ತಾರೆ ನನಗೆ. ಬಲಗೈ ಸಮಾಜದವರು ಅವರು ಎಲ್ಲ ಯಾವ್ಯಾವ ತುಳಿದುಕೊಳ್ಪಟ್ಟಿದ್ವಿ ಸಮಾಜ, ಆ ಸಮಾಜಗಳನ್ನ ಎಲ್ಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡುವಂತ ಬಹಳಷ್ಟು ನಮಗೆ ಸಹಕಾರಿ ಇದೆ, ಸಹಾಯ ಮಾಡ್ತಾರೆ. ನೋಡಿ, ಇದು ಪ್ರಜಾಪ್ರಭುತ್ವ ರೀ. ಪ್ರಜಾಪ್ರಭುತ್ವ MLA ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ. ಅವ್ರದ್ದು ಆ ತರ ಹೇಳ್ತಾ ಇರೋದು. ಇದು BJP ಅವರಿಗೆ JDS ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಇದು ಡೆಮಾಕ್ರೆಟಿಕಲ್ ಕಂಟ್ರಿ. ಈ ಡೆಮಾಕ್ರೆಟಿಕಲ್ ಕಂಟ್ರಿಯಲ್ಲಿ ಸಂವಿಧಾನದಲ್ಲಿ ಬರೆದಿರೋದು ರಾಜ್ಯಕ್ಕೆ ರಾಜ್ಯಾಂಗ, ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂತ ಅಧಿಕಾರ ಬೇರೆ, ಕೇಂದ್ರ ಸರ್ಕಾರಕ್ಕೆ ಇರುವಂತ ಅಧಿಕಾರ ಬೇರೆ. ಅವರು ಎರಡನ್ನೂ ಸೇರಿ ಕಮ್ಮಿ ಸೀಟ್ ಬಂದ್ಬಿಟ್ರೆ ನಾವು ಕಿತ್ತೋಗಿದ್ದೀವಿ, ಇಲ್ಲಾದ್ರೂ ಉಂಟಾ ಪ್ರಜಾಪ್ರಭುತ್ವದಲ್ಲಿ ಈ ತರ ಮಾತಾಡ್ಲಿಕ್ಕೆ ಸಾಧ್ಯನಾ? ಆ ತರ ಯಾವುದೇ ಇಲ್ಲಿ ಸಾಧ್ಯತೆಗಳಿಲ್ಲ. ಆದ್ರೂ ನಾವು 5 ಸೀಟ್ ನಾವು ಗೆಲ್ತೀವಿ. ಯಾವ ಹೈಕಮಾಂಡ್ ಅವರು ನಮ್ಗೆ ಯಾವ್ದು ಟಾರ್ಗೆಟ್ ಗೆಲ್ಸ್ಕೊಬೇಕು ಅಂತ ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿಗಳಾಗ್ಲಿ, ಸರ್ಕಾರನಾಗ್ಲಿ, ಮಂತ್ರಿಗಳನ್ನಾಗ್ಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ನಮ್ಮ ಜವಾಬ್ದಾರಿ, ನಾವು MLA ಎಲೆಕ್ಷನ್ ಅಲ್ಲಿ ಯಾವ ತರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇನೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿದರೆ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಾದ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ನನಗೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ನಾವು ಈ ಚುನಾವಣೆಯನ್ನ ನಾವು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು 5 ಸೀಟ್ಸ್ ನಾವು ಗೆಲ್ಬೇಕು ಅಂತ ನಾವು ಮಾಡಿದೀವಿ. ಅದೇ ಪ್ರಕಾರ ನೀವೇ ನೋಡ್ತಾ ಇದ್ದೀರಿ ಯಾವ ತರ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ. ನನ್ನ ಮಾಲೂರಿನಲ್ಲಿ ಒಂದು ಮೂಲೆಯಲ್ಲಿ ಯಾವತ್ತೂ AICC ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಈ ಸಮಾವೇಶಗಳು ಮಾಡ್ತಾ ಇದ್ದಿದ್ದು ಪ್ರಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಒಂದು ಕೊನೆಯ ಭಾಗದಲ್ಲಿ ಮಾಲೂರಂತ ಒಂದು ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡಿ 50,000 ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಿರುವುದು ಹೆಗ್ಗಳಿಕೆ. ನನ್ನ ಶ್ರೀರಾಮನವಮಿ, ಶ್ರೀರಾಮಚಂದ್ರನ ಭಕ್ತರು ನಾವೆಲ್ಲ ಅಂತ ಹಬ್ಬ ಇಟ್ಕೊಂಡು ಸಹ 50,000 ಹೆಚ್ಚು ಜನ ಆ ಸಮಾವೇಶದಲ್ಲಿ ಭಾಗವಹಿಸಿರೋದ್ರಿಂದ ಇಡೀ ಕೋಲಾರದ ಎಲ್ಲ ಜಾತಿ ಜನಾಂಗದ ಜನತೆಗೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ನಾನು ಅವ್ರಿಗೆಲ್ಲ ಕೃತಜ್ಞತೆಗಳ. ಮುನಿಯಪ್ಪ ಸಾಹೇಬರು ಎಲ್ಲರಿಗಿಂತ ಮುಂಚೆ ನಿನ್ನೆ ಸಭೆಯಲ್ಲಿ ಇದ್ರಿ. ಯಾವಾಗ ನೀವು ಮುನಿಯಪ್ಪ ಸಾಹೇಬರು ಯಾಕೆ ಅವ್ರನ್ನ ನೀವು ಈ ತರ ಬಿಂಬಿಸ ಕೊಟ್ಟಿದ್ದೀರಿ? ನೀವು ನನ್ನ ಮಾಧ್ಯಮ ಸ್ನೇಹಿತರು, ನೀವೆಲ್ಲ ನಮ್ಮ ಬಂಧುಗಳು, ಯಾಕೆ ಮುನಿಯಪ್ಪ ಸಾಹೇಬರು ಎಲ್ಲರಿಗಿಂತ ಮುಂಚೆ ನಿನ್ನ ಸಭೆಯಲ್ಲಿದ್ರು? ರೂಪಕಲಾ ಎಷ್ಟು ಜನಗಳು ಕರ್ಕೊಂಡ್ಬಂದಿದ್ರು, IIM ಬಸ್ಗಳು ಮಾಡ್ಕೊಂಡು ಜನಗಳು ಕರ್ಕೊಂಡ್ಬಂದಿದ್ರು, KGF ಇಂದ ಅವರವರೇ ಜನಗಳು ಬಂದಿದ್ರು. ಮುನಿಯಪ್ಪ ಸಾಹೇಬರು ನಾಯಕತ್ವದಲ್ಲಿ ಹಲವಾರು ಜನ, ಸಾವಿರಾರು ಜನ ಬಂದಿದ್ರು. ಮುನಿಯಪ್ಪ ಸಾಹೇಬರ ಸಹಕಾರ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೇ ಇದೆ. ರಾಹುಲ್ ಗಾಂಧಿ ಅವರು ನಮ್ಮ ಮೇರು ನಾಯಕರು. ನಮ್ಮ ಮಾನ್ಯ ಮುನಿಯಪ್ಪನವರಿಗೆ ಅವಾಗಿಂದ 7 ಸರಿ MP ಆಗಿದ್ದವರು. ಸೆಂಟ್ರಲ್ ಅಲ್ಲಿ ಇರೋರೆಲ್ಲ ಅವ್ರಿಗೆ ಆತ್ಮೀಯರಿದ್ದಾರೆ. ಎಲ್ಲರ ಜೊತೆನೂ ಮುಖ್ಯಮಂತ್ರಿಯಾಗಿ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ, AICC ಪ್ರೆಸಿಡೆಂಟ್ ಆದಿಯಾಗಿ,
ರಾಹುಲ್ ಗಾಂಧಿ ಸಾಹೇಬರ ಜೊತೆ ಎಲ್ಲರೂ ಆಸ್ಪತ್ರೆ ಇದ್ದಾರೆ. ಸ್ವಲ್ಪ ಮುಂಚೆ ಅವರಿಗೆ ಅವರ ಅಳಿಯ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು. ಟಿಕೆಟ್ ಕೇಳೋದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನ್ ತಪ್ಪಿದೆ? ಸಿಕ್ಕಿಲ್ಲ ಅಂದ್ಮೇಲೆ ಅವರಿಗೆ ಸಮಾಧಾನ ಆಗಿದೆ, ಒಳ್ಳೆ ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಅನಿಸಿದೆ. ಆದ್ರಿಂದ ಅವರೂ ಸಹ ಈ ಎಲ್ಲ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಗೆಲುವಿಗೆ ಅವರು ಸಹ ಶ್ರಮ ಆಗ್ತಾ ಇದ್ದಾರೆ. ಯಡಿಯೂರಪ್ಪನ ಮಗನ ಯಾರು? ಅದೇ ಲೆಕ್ಕ ಬರಲ್ವಾ? ಸಿದ್ದೇಶ್ ಅವ್ರ ವೈಫ್ ಯಾರು? ಜಿ ಎಂ ಸಿದ್ದೇಶ್ ನಿಂತ್ಕೊಂಡವ್ರಲ್ಲ, ಅವ್ರು ಯಾರು? ಅಲ್ಲ ಅಲ್ಲ ಸಿದ್ದ, ನಾವು ಉದಾಹರಣೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಯಾರಿಗೂ ಕೊಟ್ಟೇ ಇಲ್ಲ ಅಂತ ಹೇಳಿದ್ರಿ. ಜಿ ಎಂ ಸಿದ್ದೇಶ್ ಅವರು ಯಾರು? ಅಂಗಡಿಯವ್ರನ್ನ ಬಿಟ್ಟು ಜಗದೀಶ್ ಶೆಟ್ಟರ್ ಕೊಟ್ಟಲ್ಲ, ಅವರೆಲ್ಲ ಸಂಬಂಧಿಕರಲ್ವಾ? ಬಿಜೆಪಿ ಅವರು ಬಹಳಷ್ಟು ಸಂಬಂಧಿಕರು ಕೊಟ್ಟಿದ್ದಾರೆ. ಈಗ ಜಾಧವ್ ಮಗ ಎಂ ಎಲ್ ಎ ಆಗಿದ್ರು, ತಂದೆ ಎಂ ಪಿ ಸೀಟ್ ಕೊಟ್ಟಿಲ್ವಾ? ಅದೇ ತರ ಬಿಜೆಪಿಯಲ್ಲೂ ಕೊಟ್ಟಿದ್ದಾರೆ. ಯಾರ್ಯಾರು ಆ ಜಿಲ್ಲೆಗಳಲ್ಲಿ ಜನಾಭಿಪ್ರಾಯ ತಗೊಂಡು ಜನಗಳನ್ನ ಯಾರನ್ನ ಬಯಸ್ತಾರೆ ಅವ್ರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಮಾಡಿಕೊಟ್ಟಿರೋದು ಅಷ್ಟೇ. ಇದರಲ್ಲಿ ಹೈಕಮಾಂಡ್ ಆಗಲಿ ಇನ್ನೊಬ್ಬರದಾಗಲಿ ಪಾತ್ರ ಇಲ್ಲ. ಯಾರು ನಮ್ಮ ಲೀಡರ್ಸು, ಜನಗಳು ಯಾರು ಬಯಸ್ತಾರೆ ಅವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರೋದು. ಆದ್ರಿಂದ ನಮ್ಗೆ ಇನ್ನಷ್ಟು ಖುಷಿ ಆಗ್ತದೆ. ಈಗ ನಿನ್ನೆ ನೋಡಿದ್ದ ಮಂಡ್ಯ ಸಮಾವೇಶ, ನಮ್ಮ ಮಾಲೂರಿನಲ್ಲಿ ನೋಡಿದಂತಹ ಸಮಾವೇಶ, ಈ ಜನಸಾಗರ ನೋಡಿದ್ರೆ ಅವು 18-20 ಸೀಟು ಗೆಲ್ಲೋದ್ರಲ್ಲಿ ಯಾವುದೇ ಇಲ್ಲ ನನಗೆ ಗೊತ್ತಿಲ್ಲ. ನೋಡ್ರಿ, ನಾವು ಶ್ರೀರಾಮಚಂದ್ರನ ಭಕ್ತರೆ, ನಮ್ಮ ಮನೆ ದೇವ್ರೆ ರಾಮೇಶ್ವರನು, ಅರ್ಥ ಆಯ್ತಲ್ಲ? ನಾವು ಎಲ್ಲ ದೇವ್ರ ಪೂಜೆ ಮಾಡೋರೆ. ಸುಮ್ಮನೆ ಅವ್ರು ಒಂದೊಂದು ಸಣ್ಣ ಸಣ್ಣ ಎಲ್ಲೋ ಹಲ್ಲೆಗಳಾದ್ರೆ ಅದೇ ದೊಡ್ಡದಾಗಿ ಬಿಂಬಿಸಿ ಈ ತರ ಮಾಡೋದ್ರಲ್ಲಿ ನಾವು ಒಂದು ಒಗ್ಗಟ್ಟು ಮಾಡ್ಬೇಕ್ರಿ. ಅವೆಲ್ಲ ಶ್ರೀರಾಮಚಂದ್ರ ಭಕ್ತರು, ಅವೆಲ್ಲ ನೆನ್ನೆ ಪೂಜೆ ಮಾಡಿಬಿಟ್ಟು ನೆನ್ನೆ ಸೇರಿದ್ದು. ನನ್ನ 50,000 ಜನಕ್ಕೂ ಹೆಚ್ಚು ಜನ ನೆನ್ನೆ ಮಾಲೂರಲ್ಲಿ ಸೇರಿದ್ರು. ಯಾರು ಹಬ್ಬ ಮಾಡ್ಕೊಂಡು ಬಂದಿಲ್ವಾ? ಯಾರು ಹಬ್ಬ ಮಾಡ್ಕೊಂಡು ಬಂದಿದ್ರಲ್ಲ, ಅಲ್ಲ ಅಲ್ಲೇ ನಡೆದಿಲ್ಲ ಹಂಗಾದ್ರೆ.